ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ನಿರ್ಣಾಯಕ ದಿನ. ಇವತ್ತು ಮಧ್ಯಾಹ್ನ 12:30 ಜಾಮೀನು ಅರ್ಜಿ ವಿಚಾರಣೆ ಇದೆ. 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಆರೋಪಿ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ಇವತ್ತು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ನಿನ್ನೆಯೂ ಕೂಡ ಸಾಕಷ್ಟು ವಾದವನ್ನ ಮಾಡಿದ್ರು. ಪೊಲೀಸರ ತನಿಖೆಯಲ್ಲೇ ಲೋಪ ಇದೆ ಅಂತ ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು ಮಧ್ಯಾಹ್ನ 12:30 ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಬಳ್ಳಾರಿ ಕಾರಾಗೃಹದಲ್ಲಿ ಟೆನ್ಷನ್ ನಲ್ಲಿದ್ದಾರೆ ಕಿಲಿಂಗ್ ಸ್ಟಾರ್. ಮತ್ತೊಂದು ಕಡೆಯಲ್ಲಿ ಎ1 ಪವಿತ್ರ ಬೇಲ್ ಅರ್ಜಿ ವಿಚಾರಣೆ ಕೂಡ ಇದೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆ, ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿರೋದು ನಿನ್ನೆ ಸಿವಿ ನಾಗೇಶ್ ಒಂದಷ್ಟು ವಾದವನ್ನು ಮಂಡನೆ ಮಾಡಿದರು. ಪೊಲೀಸರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲೇ ತಪ್ಪುಗಳಿವೆ ಅಂತ ಹುಡುಕಿ ದರ್ಶನ್ ಪರ ವಕೀಲರು ವಾದವನ್ನು ಕೂಡ ಮಾಡಿದರು. ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೆಯಲಿದೆ ಅನ್ನುವಂಥ ಮಾಹಿತಿ ಇದೆ. 57ನೇ CCH ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ನಿನ್ನೆಯೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಸಿವಿ ನಾಗೇಶ್ ವಾದವನ್ನು ಮಂಡಿಸಿದರು. ಯಾವ ಕಾರಣಕ್ಕಾಗಿ, ಯಾವ ಆಧಾರದ ಮೇಲೆ ಜಾಮೀನನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ನ್ಯಾಯಾಧೀಶರ ಮುಂದೆ ಒಂದೊಂದಾಗೆ ಇಡ್ತಾ ಹೋದರು. ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ರು. ಅದರ ಜೊತೆಯಲ್ಲಿ ಚಾರ್ಜ್ ಶೀಟ್ನಲ್ಲೂ ಕೂಡ ಒಂದಷ್ಟು ಮೈನಸ್ ಅಂಶಗಳಿದೆ ಅನ್ನುವುದನ್ನು ಕೂಡ ಸಿವಿ ನಾಗೇಶ್ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಿನ್ನೆಯೂ ಕೂಡ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತು. ಸಿವಿ ನಾಗೇಶ್ ಸಾಕಷ್ಟು ವಿಚಾರದ ಬಗ್ಗೆಯೂ ಕೂಡ ವಾದವನ್ನು ಮಂಡನೆ ಮಾಡಿದರು. ಇವತ್ತು ಕೂಡ ಈ ಬೇಲ್ ಅರ್ಜಿ ವಿಚಾರಣೆ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು, ಯಾಕಂದರೆ ಈಗಾಗಲೇ ಈ ದಾಖಲೆಗಳಲ್ಲೇ ಒಂದಷ್ಟು ಮೈನಸ್ ಇದೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಇದೆಲ್ಲ ಒಂದು ಕಡೆ ಕೇಸ್ಗೆ ಟ್ವಿಸ್ಟನ್ನು ತಂದು ಕೊಡಬಹುದಾ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ನಿನ್ನೆ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನೋ ಅವರು ಒಂದು ಪ್ರತಿಯನ್ನ ಪಡ್ಕೊಂಡಿದ್ರು. ತದನಂತರ ಜಾಮೀನಿನ ಅರ್ಜಿಗಾಗಿ ಸಲ್ಲಿಸಿದ ನಂತರ ನಿನ್ನೆ ಅವರು ವಾದವನ್ನ ಮಂಡಿಸಿದ್ರು. ವಾದ ಮಂಡಿಸುವ ಸಂದರ್ಭದಲ್ಲಿ ಕೂಡ ಏನು ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ಅಂದ್ರೆ SPT ಅವರು ಈ ಒಂದು ಚಾರ್ಜ್ ಶೀಟ್ ಅನ್ನ ಬಹಳಷ್ಟು ಪೊಲೀಸರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇದು ಬಹಳಷ್ಟು ಕಳಪೆಯಾಗಿದೆ ಅಂತ ಹೇಳಿ ಕೂಡ ಒಂದು ಆರೋಪವನ್ನು ಮಾಡ್ತಾ ಹೇಳ್ತಾ ಇರುವಂತದ್ದು. ಜೊತೆಗೆ ಏನು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಆಗಿರುವಂತಹ ಅಂಶಗಳನ್ನ ಪೊಲೀಸರು ಸಾಕ್ಷಿಗಳು ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನ ಸೃಷ್ಟಿಯನ್ನ ಮಾಡಿದ್ದಾರೆ. ಘಟನೆ ಆಗಿದ್ದು 9ನೇ ತಾರೀಕು ಆಗಿರುವಂತದ್ದು, 10ನೇ ತಾರೀಕೆ ಏನು ಒಂದು ಶೆಡ್ಗೆ ಬಂದಿದ್ದಾರೆ, ಅಲ್ಲಿದ್ದಂತಹ ಒಂದು ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳೇನಿದೆ ಅದನ್ನ ಸೀಸ್ ಮಾಡಿರುವಂತದ್ದು. ಆದ್ರೆ 12ನೇ ತಾರೀಕು ಇವೆಲ್ಲವನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಾದ ನಂತರ ಏನು ರಾತ್ರಿ ಹೋಗಿ ಈ ಒಂದು ಶೆಡ್ ನಲ್ಲಿ ಕೆಲವು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಹಗಲಲ್ಲಿ ಕಳೆದ ಇರುವಂತಹ ವಸ್ತುಗಳು ರಾತ್ರಿಯಲ್ಲಿ ಪೊಲೀಸರ ಕಣ್ಣಿಗೆ ಹೇಗೆ ಕಾಣ್ತು ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಸಾಕ್ಷಿಗಳನ್ನ ಇನ್ನು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡಿರುವಂತಹ ಸಿವಿ ನಾಗೇಶ್ ಅವರು ಕೂಡ ಹಿಂದಿಯಲ್ಲಿ ಆತನ ಹೇಳಿಕೆಗಳನ್ನ ತರ್ಜುಮೆ ಮಾಡಿರುವಂತದ್ದು. ಆತನ ಹೇಳಿಕೆಯ ಪ್ರಕಾರ ಕೂಡ 9ನೇ ತಾರೀಕು ಶೆಡ್ಗೆ ಬಂದಿದ್ರು ಅಂತ ಹೇಳಿ, ಆದ್ರೆ ಇಲ್ಲಿ 12ನೇ ತಾರೀಕು ಅಂತ ಹೇಳಿ ಪೊಲೀಸರು ಉಲ್ಲೇಖವನ್ನು ಮಾಡಿರುವಂತದ್ದು ಉದ್ದೇಶಪೂರ್ವಕವಾಗಿ ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಪೊಲೀಸರು ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಆರೋಪಿ ಅಂತ ಇಲ್ಲಿ ಬಿಂಬಿಸಿದ್ದಾರೆ. ಇನ್ನು ಮಾಧ್ಯಮಗಳು ಸೇರಿದಂತೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವ್ರನ್ನ ಆರೋಪಿ ಅಂತ ಹೇಳಿ ಕೂಡ ಸಾಬೀತು ಮಾಡಿರುವಂತದ್ದು. ಇನ್ನು ಮಾಧ್ಯಮಗಳಲ್ಲಿ ಬಂದಿರುವಂತಹ ಏನು ಒಂದು ಸುದ್ದಿಗಳಿದೆ, ಆ ಟ್ರಯಲ್ ಗಳನ್ನ ಆಧರಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡಬಾರದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇವತ್ತು 12:30 ಮತ್ತೆ ವಿಚಾರಣೆಯನ್ನು ಮುಂದೂಡಿರುವಂತದ್ದು. ಅಂದ್ರೆ SPP ಅವರು ಕೂಡ ವಾದ ಮಂಡನೆ ಮಾಡುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ನಟ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಯಾವ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಈ ಪ್ರಕರಣಕ್ಕೂ ದರ್ಶನ್ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ನಿನ್ನೆ ನಟ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದವನ್ನು ಮಾಡಿದ್ರು. ಇವತ್ತು SPP ಅವರು ಕೂಡ ಈ ಒಂದು ವಾದಕ್ಕೆ ಪ್ರತಿವಾದ ಮಾಡುವ ಸಾಧ್ಯತೆ ಇರುವಂತದ್ದು. 12:30 ವಿಚಾರಣೆ ಕೂಡ ನಡೆಯಲಿದೆ ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.